ಸ್ನೇಹಿತರೆ ಲಕ್ಷ್ಮಿಯವರು ಈ ದಂಪತಿಗೆ ಒಬ್ಬ ಮುದ್ದಾದ ಮಗಳು ಹುಟ್ಟುತ್ತಾಳೆ ಆಕೆಯೇ ಲಕ್ಷ್ಮಿ ಅವರ ಮಗಳು ಐಶ್ವರ್ಯ ಆದರೆ ಕೆಲ ಸಮಯದ ನಂತರ ಲಕ್ಷ್ಮಿ ಅವರ ದಾಂಪತ್ಯ ಜೀವನದಲ್ಲಿ ಏರುಪೇರು ಉಂಟಾಗಿ ಮೊದಲನೇ ಪತಿಯಿಂದ ದೂರಾದರು ನಂತರ ಮಲೆಹಾಳಂ ಚಿತ್ರರಂಗದ ನಟ ಮೋಹನ್ ಎಂಬುವರನ್ನು ಪ್ರೀತಿಸಿ ಇವರು ವಿವಾಹವಾದರು ಆದರೆ ಆ ಮದುವೆಯು ಸಹ ಕೆಲ ವರ್ಷಗಳಲ್ಲೇ ಮುರಿದು ಬಿತ್ತು ಆನಂತರ ಸಿನಿಮಾಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡ ಲಕ್ಷ್ಮಿಯವರು ಸಿನಿರಂಗದಲ್ಲಿ ಸಾಕಷ್ಟು ಖ್ಯಾತಿ ಗಳಿಸಿದರು ನಂತರ ನಟ ಹಾಗೂ ನಿರ್ದೇಶಕ ಶಿವಚಂದ್ರನ್ ಅವರನ್ನು ಪ್ರೀತಿಸಿ ವಿವಾಹವಾದರು ಆದರೆ ಲಕ್ಷ್ಮಿಯವರ ಮೂರನೇ ಮದುವೆ ಆಗುವ ಸಮಯದಲ್ಲಿ ಅವರ ಮಗಳು ಐಶ್ವರ್ಯಗೂ ಸಹ ಮದುವೆಯಾಗುವ ವಯಸ್ಸಾಗಿತ್ತು ಹಾಗಾಗಿ ಮದುವೆಯ ವಯಸ್ಸಿನ ಮಗಳಾಗಿರುವಾಗ ಲಕ್ಷ್ಮಿಯವರಿಗೆ ಇನ್ನೊಂದು ಮದುವೆ ಬೇಕೇ ಎಂದು ಹಲವಾರು ಸುದ್ದಿಗಳು ಹರಿದಾಡಿದವು ಲಕ್ಷ್ಮಿಯವರ ಮಗಳು ಐಶ್ವರ್ಯ ಸಹ ಇದಕ್ಕೆ ವಿರೋಧವಾಗಿದ್ದರು